ನಮಸ್ಕಾರ, ಸ್ಮೈಲ್ ನ್ಯೂಸ್ಗೆ ಸ್ವಾಗತ. ನಾನು ರೇಷ್ಮಾ. ಇದೀಗ ಹೆಡ್ಲೈನ್ಸ್. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇವರಿಂದ ನೀರು ಆರುವ ಮುನ್ನ ವಿನೂತನ ಜಾಗೃತಿ ಕಾರ್ಯಕ್ರಮ. ಮಹಾಮಳೆಗೆ ಉಡುಪಿಯ ಕಮಲಶಿಲೆ ದೇವಸ್ಥಾನ ಜಲಾವೃತ, ದುರ್ಗೆಯ ಪಾದ ಸ್ಪರ್ಶಿಸಿದ ಕುಬ್ಜೆ. ಚರ್ಮರೋಗದಿಂದ ಬಳಲುತ್ತಿರುವ ಲಾವಣ್ಯಳಿಗೆ ರಾಜಕೇಸರಿ ಸಂಘಟನೆಯಿಂದ ನೆರವು. ಸುಷ್ಮಾ ಸ್ವರಾಜ್ ಇನ್ನಿಲ್ಲ, ಹೃದಯಾಘಾತದಿಂದ ದಿಲ್ಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನ. ಗಾಳಿ ಮಳೆ ಅಬ್ಬರ, ಉಡುಪಿಯಲ್ಲಿ ಇಂದಿನಿಂದ ರೆಡ್ ಅಲರ್ಟ್. ಮೊಬೈಲ್ ಫೋನುಗಳು ತರುವುದು ಜೀವಕ್ಕೆ ಸಂಚಕಾರ, ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ವಾರ್ತೆಗಳ ವಿವರ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಉಡುಪಿ ಜಿಲ್ಲಾ ಪಂಚಾಯತ್ ಮತ್ತು ನಿರ್ಮಿತಿ ಕೇಂದ್ರ ಸಹಯೋಗದಲ್ಲಿ ನೀರು ಆರುವ ಮುನ್ನ ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ನಡೆಯಿತು. ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರು ಬಾಬು ಶೆಟ್ಟಿ ಅವರು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ನೀರು ಆರುವ ಮುನ್ನ ಕಾರ್ಯಕ್ರಮವನ್ನ ಕೇಮಾರು ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉದ್ಘಾಟನಾ ಭಾಷಣ ಮಾಡಿ ಈಶ ವಿಠಲದಾಸ ಸ್ವಾಮೀಜಿಯವರು, ಜನ ಕೃಷಿಯಿಂದ ವಿಮುಖರಾಗಿರುವುದೇ ಜಲಕ್ಷಾಮಕ್ಕೆ ಕಾರಣ ಎಂದರು. ಆದಷ್ಟು ನಾವು ಒಂದು ಉಳಿಸುವಂತ ಕೆಲಸವನ್ನು ಮಾಡಬೇಕು. ಇವತ್ತು ನಮ್ಗೆ ಗೊತ್ತಿರುವುದಿಲ್ಲ. ಇವತ್ತು ಮುಖ್ಯವಾಗಿ ನಾನು ಹೇಳ್ತೇನೆ ನೋಡಿ, ಇವತ್ತು ಜಲಕ್ಷಾಮಕ್ಕೆ ಮುಖ್ಯ ಕಾರಣ ಏನಂತೇಳಿದರೆ ನಾವು ಕೃಷಿಯಿಂದ ವಿಮುಖರಾಗಿದ್ದೇವೆ. ನಾವು ಕೃಷಿಯಿಂದ ವಿಮುಖರಾದದ ಮುಖ್ಯ ಕಾರಣ. ಇವತ್ತು ನಮ್ಮ ಎಲ್ಲ ಗದ್ದೆಗಳೆಲ್ಲ ಫ್ಲ್ಯಾಟ್ಗಳಾಗ್ತಾ ಇದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗ್ತಾ ಇದೆ. ಮುಂಚೆ ನೋಡಿ, ಈ ಹಿಂಗು ಗುಂಡಿಗಳ ಅಗತ್ಯವೇ ಇರ್ತಿರಲಿಲ್ಲ. ಯಾಕಂದರೆ ಕೃಷಿಕರೆಲ್ಲ ಗದ್ದೆ ಮಾಡ್ತಾ ಇದ್ರು, ಅಲ್ಲಿ ಬೇಕಾದಷ್ಟು ನೀರು ನಿಲ್ತಾ ಇತ್ತು, ಬೇಕಾದಷ್ಟು ಹೊಸರು ಹೊರತೆಗಳು ಬರ್ತಾ ಇತ್ತು. ಈಗ ನಾವು ಕೃಷಿಯನ್ನು ಬಿಟ್ಟ ನಂತರ, ನಮ್ಮ ಕೃಷಿ ಸಂಸ್ಕೃತಿ ಬಿಟ್ಟ ನಂತರ ನೀರಿನ ಕ್ಷಾಮ ತರೋದೋರ್ಲಿಕ್ಕೆ ಇತ್ತೀಚೆಗೆ ಒಂದು 10-20 ವರ್ಷ. ಜಿಲ್ಲಾಧಿಕಾರಿ ಹಫ್ಸಿಬರಾಣಿ ಮಾತನಾಡಿ, ಜಿಲ್ಲೆಯ ಪ್ರತಿ ಮನೆಗಳಲ್ಲಿಯೂ ಮಳೆ ಕೊಯ್ಲು ಅಳವಡಿಸುವ ಕುರಿತಂತೆ ಚಿಂತನೆ ನಡೆಸಲಾಗಿದೆ ಎಂದರು. ನಾವು ಎಷ್ಟು ನೀರನ್ನು ಶೇಖರಣೆ ಮಾಡ್ಲಿಕ್ಕೆ ಆಗುತ್ತದೆ, ಇಂಗಿಸ್ಲಿಕ್ಕೆ ಆಗುತ್ತದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ. ಮತ್ತೆ ಮನೆ ಕಟ್ಟುವಾಗ ಸುಮಾರು ಕಾಂಕ್ರೀಟ್ ಬಿಲ್ಡಿಂಗ್ಸೇ ಕಟ್ಟುತ್ತೇವೆ ಈ ಕಾಲದಲ್ಲಿ. ಸೊ ಈ ಇಷ್ಟು ದೊಡ್ಡ ಕಟ್ಟಡಗಳನ್ನು ನಾವು ಮಾಡ್ತಾ ಇದ್ದಾಗ ವಾಟರ್ ಹಾರ್ವೆಸ್ಟಿಂಗ್ ಆಗಿ ಏನು ಮಾಡಲಿಕ್ಕೆ ಆಗುತ್ತದೆ ಅನ್ನೋದು ಅದರಲ್ಲಿ ಅಳವಡಿಸ್ಬೇಕಾಗುತ್ತದೆ. ಪ್ಲ್ಯಾನಲ್ಲಿನೇ, ಪ್ಲ್ಯಾನ್ ಅಪ್ರೂವಲ್ ಸ್ಟೇಜಲ್ಲಿನೇ ಈ ಅಂಶವನ್ನು ಕಡ್ಡಾಯವಾಗಿ ತೋರಿಸ್ಬೇಕು. ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಎಲ್ಲ ಮುಗಿದ ನಂತರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ಏನು ನಾವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಜಿ ಪಿ ಎಸ್ಸಲ್ಲಿ ಕೊಡಬೇಕಾಗುತ್ತದೆ, ಅದು ಕೊಡುವ ಮುಂಚೆ ಖಂಡಿತ ನಾವು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು, ಉಪಾಧ್ಯಕ್ಷೆ ಶೀಲಾ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಿಂಧು ಬಿ ರೂಪೇಶ್, ನಿರ್ಮಿತಿ ಕೇಂದ್ರ ಯೋಜನಾಧಿಕಾರಿ ಅರುಣ್ ಕುಮಾರ್, ಕರ್ನಾಟಕ ಜರ್ನಲಿಸ್ಟ್ ರಾಜ್ಯಾಧ್ಯಕ್ಷ ನಾರಾಯಣ್, ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ, ಉಡುಪಿ ಜಿಲ್ಲಾಧ್ಯಕ್ಷ ಶಶಿಧರ್ ಹೆಮ್ಮಣ್ಣ ಉಪಸ್ಥಿತರಿದ್ದರು. ಕರೆಂಟ್ ಲೈನ್ ಕಂಡಲ್ಲಿ ಸಾಕಷ್ಟು ನೀರು ಖಾಲಿಯಾಗಿರ್ತದೆ ಆಲ್ರೆಡಿ ನೋಡಿ, ಎಂತ ಒಂದು ದುರಂತ. ಕರೆಂಟ್ನ ತಪ್ಪಲ್ಲ, ಮೋಟರ್ಗಳ ತಪ್ಪಲ್ಲ. ಎಲ್ಲಿ ಹೆಣ್ಮಗಳು ಇನ್ನೂ ಕೂಡ ಕೊಡದಲ್ಲಿ ನೀರು ಎತ್ಕೊಂಡಿದ್ದಾಳ, ಆ ಬಾವಿಯಲ್ಲಿ ನೀರಿರುತ್ತೆ ನೋಡಿ. ಕರಾವಳಿ ಭಾಗದಲ್ಲಿ ಎಲ್ಲಿ ನೋಡಿದರೂ ಜಲನರ್ತನವೇ ಕಾಣಿಸ್ತಾ ಇದೆ. ಮಹಾಮಳೆಗೆ ಉಡುಪಿಯ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಲಾವೃತವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ದೇವಾಲಯದ ಗರ್ಭಗುಡಿಗೆ ಭಾರಿ ಪ್ರಮಾಣದ ನೀರು ತುಂಬಿದೆ. ಪುರಾಣ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಳದ ಅಮ್ಮನವರಿಗೆ ಕುಬ್ಜ ಸ್ನಾನವಾಗಿದೆ. ದೇವಳದ ಬಲಭಾಗದಲ್ಲಿ ಕುಬ್ಜಾ ನದಿ ಹರಿಯುತ್ತಿದ್ದು, ಕುಬ್ಜಾ ನದಿಯ ನೀರು ದೇವಳದ ಒಳ ಪ್ರವೇಶಿಸಿ ವಾಡಿಕೆಯಂತೆಯೇ ಈ ವರ್ಷವೂ ದೇವರಿಗೆ ಕುಬ್ಜೆಯ ಸ್ನಾನವಾಗಿದೆ. ಸೋಮವಾರದಿಂದಲೇ ಕುಬ್ಜಾ ನದಿಯಲ್ಲಿ ನೀರು ತುಂಬಿ ಹರಿಯುತ್ತಿದ್ದು, ಭಕ್ತರು ಕುಬ್ಜೆಯ ದೇವರ ಸ್ನಾನದ ನಿರೀಕ್ಷೆಯಲ್ಲಿದ್ದರು. ದೇವಳದ ಒಳಗೆ ನೀರು ಪ್ರವೇಶಿಸುತ್ತಿದ್ದಂತೆಯೇ ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಕುಬ್ಜೆಯ ತೀರ್ಥ ಸ್ನಾನ ಮಾಡಿದರು. ನೊಂದವರ ಪಾಲಿಗೆ ಆಸರೆಯಾಗಿ ನಿಂತಿರುವ ರಾಜಕೇಸರಿ ಸಂಘಟನೆಯು ಚರ್ಮರೋಗದಿಂದ ಬಳಲುತ್ತಿದ್ದ ಲಾವಣ್ಯ ಎಂಬ 3 ವರ್ಷದ ಮಗುವಿಗೆ ಸಹಾಯ ಹಸ್ತ ಚಾಚಿದೆ. ಉಡುಪಿ ಜಿಲ್ಲೆಯ ರಾಜಕೇಸರಿ ಸಂಘಟನೆ ಇವರ ನೇತೃತ್ವದಲ್ಲಿ ಮೂಡುಬಿದಿರೆಯ ಪಣಪಿಲ ಗ್ರಾಮದ ಪುಣ್ಕೆಬೆಟ್ಟು ಮನೆಯ ಶ್ರೀಮತಿ ಸಂಧ್ಯಾ ಮತ್ತು ಜಗನ್ನಾಥರವರ 3 ವರ್ಷದ ಪುತ್ರಿ ಲಾವಣ್ಯ ಚರ್ಮರೋಗದಿಂದ ನರಳುತ್ತಿದ್ದು, ವೈದ್ಯರಿಗೂ ಇದುವರೆಗೂ ಯಾವ ಕಾಯಿಲೆ ಎಂದು ತಿಳಿದು ಬಂದಿಲ್ಲ. ಈ ಚರ್ಮರೋಗ ಬಾಧಿತ ಮಗುವಿಗೆ ಮಿಡಿದ ರಾಜಕೇಸರಿ ಸಂಘಟನೆಯ ಸಂಸ್ಥಾಪಕರಾದ ದೀಪಕ್ ಜಿ ಇವರ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಪ್ರಶಾಂತ್ ಮೊಗವೀರ ಹಾಗೂ ಉಪಾಧ್ಯಕ್ಷರಾದಂತಹ ಸಂತೋಷ್ ಎಂ ಬೈಂದೂರು ಇವರ ಮುಂದಾಳತ್ವದಲ್ಲಿ
ಲಾವಣ್ಯಳ ಮುಂದಿನ ಚಿಕಿತ್ಸೆಗೆ ಹಣದ ಕೊರತೆ ಇದ್ದು ಇವರಿಗಾಗಿ ರಾಜಕೇಸರಿ ಸಂಘಟನೆಯ ಯುವಕರು 45,000 ರೂಪಾಯಿ ಧನ ಸಂಗ್ರಹ ಮಾಡಿ ಲಾವಣ್ಯಳ ಪೋಷಕರಿಗೆ ಹಸ್ತಾಂತರಿಸಿದರು. ಇವರ ನಿಸ್ವಾರ್ಥ ಸೇವೆಗೆ ಕೈಜೋಡಿಸಿ ಪುಟ್ಟ ಬಾಲಕಿಯ ನೆರವಿಗಾಗಿ ಶ್ರಮಿಸಬೇಕಾಗಿದೆ. ಮೂಡುಬಿದ್ರೆ ಘಟಕ ಹಾಗೂ ಬೆಳ್ತಂಗಡಿ ಘಟಕ ಜಂಟಿಯಾಗಿ ಸೇರಿಕೊಂಡು ಮೂಡುಬಿದ್ರೆಯಲ್ಲಿ ಆ ಮಗುವಿಗೆ ಸಂಬಂಧಪಟ್ಟಂತಹ ಒಂದು ಹಣವನ್ನು ಸಂಗ್ರಹಿಸಿ ಇವತ್ತು ಸುಮಾರು 44,000 ಆದಿತ್ಯವಾರ ಆದರೂ ಕೂಡ ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಿಸಿ ನಮ್ಮ ಊರಿನ ಮಗುವಿಗೆ ಉದಾರ ದಾನದಿಂದ ನೀಡುತ್ತಿದ್ದಾರೆ. ವಿಶೇಷವಾಗಿ ನಾನು ಈ ಮನೆಯ ನಾನು ಈ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದರಿಂದಲೂ ಆ ನಂತರ ಈ ಊರಿನ ಒಬ್ಬ ವ್ಯಕ್ತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ ಮುನಿರಾಜ್ ಹೆಗ್ಡೆ ಅವರು, ಅವರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಾನು ಈ ಸಂಘಟನೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ಬಳಿಕ ಸ್ಮೈಲ್ ನ್ಯೂಸ್ ಮುಂದುವರಿಯುವುದು. ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಹಾಗೂ ಜನರ ಮನಗೆಲ್ಲಲು ಉತ್ತಮ ವೇದಿಕೆ ಸ್ಮೈಲ್ ಕನ್ನಡ ವಾಹಿನಿ. ಜಾಹೀರಾತಿಗಾಗಿ ಸಂಪರ್ಕಿಸಿ 9743621584. ಒಬ್ಬರಿಯಾ ಕಳ್ಕೊಡ್ಕ, ನೀನೇ ಕಾಪಾಡ. ಏ ದೇವ್ರೆ, ಈ ಕಷ್ಟ ಯಾರಿಗೂ ಬೇಡ ಮಾರ್ರೆ. ಇದು ಹೊತ್ತು ಹೌದಾ ಮಾರ್ರೆ? ಹಲೋ, ನಮಸ್ಕಾರ. ಸೈನ್ಸ್ ಇಸ್ ಅ ವರ್ಲ್ಡ್ ಆಫ್ ಮಿಸ್ಟ್ರೀಸ್, ಔರ್ ಇಸ್ ಮಿಸ್ಟೀರಿಯಸ್ ವರ್ಲ್ಡ್ ಕೆ ಬಾರೇ ಮೇ ಜಾನ್ನೆ ಕೆ ಲಿಯೇ ಔರ್ ಹಮ್ ಸಬ್ಕೋ ಬತಾನೆ ಕೆ ಲಿಯೇ ಬಹುತ್ ಸಾರೇ ಲೋಗೋ ನೆ ಅಪ್ನೆ ಪ್ರಾಣ ತ್ಯಾಗ ದಿಯೇ. ಇಸಿ ಮಿಸ್ಟೀರಿಯಸ್ ವರ್ಲ್ಡ್ ಕೆ ಬಾರೇ ಮೇ ಛೋಟಿ ಛೋಟಿ ಫ್ಯಾಕ್ಟ್ಸ್ ಬತಾನೆ ಕೆ ಲಿಯೇ ಮೇ ಪ್ರೀತಿಕಾ ಶಿಫಾಲಿ ಆಪ್ಕೆ ಸಾಮ್ನೆ ಹಾಜ಼ರು. ವೆಲ್ಕಮ್ ಟು ಮೈ ನ್ಯೂ ಶೋ ಸೈನ್ಸ್ ವಿತ್ ಶಿಫಾಲಿ. ವರ್ಷಗಳಿಂದ ಕುಂದೇಶ್ವರ ದೇವಸ್ಥಾನದಲ್ಲಿ ಉಚಿತ ಯೋಗ ತರಬೇತಿಯನ್ನು ನೀಡುತ್ತಿರುವ ವಿವೇಕ್ ಪೈ ಅವರು ಪ್ರತಿದಿನ ಬೆಳಗ್ಗೆ ನಿಮ್ಮ ಮನೆ ಚಾವಡಿಗೆ ಬರಲಿದ್ದಾರೆ ಯೋಗ ಕಲಿಸಲು. ಸಿಂಪಲ್ ಯೋಗ ಮಾಡಿ ನಿರೋಗಿಗಳಾಗಿ ಶತಾಯುಷಿಗಳಾಗಿ.
ವಿತ್ ವಿವೇಕ್ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ. ಉತ್ತಮ ವೇದಿಕೆ ಸ್ಮೈಲ್ ಕನ್ನಡ ವಾಹಿನಿ ಜಾಹೀರಾತಿಗಾಗಿ ಸಂಪರ್ಕಿಸಿ 9743621584. ವಿರಾಮದ ಬಳಿಕ ಸ್ಮೈಲ್ ನ್ಯೂಸ್ಗೆ ಸ್ವಾಗತ. ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಮಂಗಳವಾರ ರಾತ್ರಿ ತೀವ್ರ ಹೃದಯಾಘಾತಕ್ಕೆ ಒಳಪಟ್ಟು ದಿಲ್ಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಜನರ ಪಾಲಿನ ನೆಚ್ಚಿನ ಮಂತ್ರಿ ಎಂದೇ ಖ್ಯಾತರಾಗಿದ್ದ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಮಂಗಳವಾರ ರಾತ್ರಿ ವೇಳೆ ತೀವ್ರ ಹೃದಯಾಘಾತಕ್ಕೊಳಪಟ್ಟರು. ಕೂಡಲೇ ದಿಲ್ಲಿಯ ಏಮ್ಸ್ ಆಸ್ಪತ್ರೆಗೆ ಕರೆತಂದು ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆ ನೀಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ 11 ಗಂಟೆಯ ವೇಳೆಗೆ ಕೊನೆಯುಸಿರೆಳೆದಿದ್ದಾರೆ ಎಂದು ಘೋಷಿಸಲಾಗಿದೆ. 2016ರಲ್ಲಿ ಕಿಡ್ನಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಸುಷ್ಮಾ ಅವರ ಆರೋಗ್ಯ ಸ್ಥಿತಿ ಆಗಿನಿಂದಲೂ ಕೊಂಚ ಏರುಪೇರಾಗಿತ್ತು. ಈ ಕಾರಣದಿಂದಲೇ ಕಳೆದ ವರ್ಷದ ನವೆಂಬರ್ನಲ್ಲಿ ಸಕ್ರಿಯ ರಾಜಕಾರಣದಿಂದ ದೂರ ಸರಿಯುವ ಬಗ್ಗೆ ಮಾತನಾಡುತ್ತಿದ್ದ ಸುಷ್ಮಾ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಎಂದು ಘೋಷಿಸಿದ್ದರು. ಜಿಲ್ಲೆಯಾದ್ಯಂತ ಕಳೆದೆರಡು ದಿನಗಳಿಂದ ಭಾರೀ ಮಳೆ ಸುರಿಯುತ್ತಿದ್ದು ಹವಾಮಾನ ಇಲಾಖೆ ಮುಂದಿನ 2 ದಿನಗಳ ಕಾಲ 20 ಸೆಂಟಿಮೀಟರ್ಗಿಂತ ಅಧಿಕ ಮಳೆಯಾಗುವ ಮುನ್ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 7ರಿಂದ 9ರವರೆಗೆ ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಕಳೆದ ವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆ ಬಿರುಗಾಳಿಯಿಂದ ಅಪಾರ ನಷ್ಟ ಸಂಭವಿಸಿದೆ. ಉಡುಪಿಯ ಜಿಲ್ಲಾಧಿಕಾರಿ ಹಫ್ಸಿಬಾ ರಾಣಿಯವರು ಆಗಸ್ಟ್ 7ರಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ. ತಾಲೂಕಿನೆಲ್ಲೆಡೆ ಕುಂಭದ್ರೋಣ ಮಳೆಯ ಅಬ್ಬರ ಜೋರಾಗಿದ್ದು ಸೋಮವಾರ ಬೆಳಗ್ಗಿನಿಂದಲೇ ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಹಲವೆಡೆಗಳಲ್ಲಿ ನೆರೆ ಭೀತಿ ಉಂಟಾಗಿದೆ. ಭಾರೀ ಮಳೆಯಿಂದಾಗಿ ಮರವಂತೆಯ ಸೌಪರ್ಣಿಕ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ನದಿಯ ನೀರು ದಂಡೆ ಮೀರಿ ಹರಿದು ಭತ್ತದ ಗೆದ್ದೆ ತೆಂಗಿನ ತೋಟಗಳನ್ನು ಮುಳುಗಿಸಿವೆ. ನದಿಯ ಹತ್ತಿರದ ಮನೆಗಳು ಜಲಾವೃತವಾಗಿದ್ದು ತಾಲೂಕಿನ ಅನೇಕ ಕಡೆ ಮರಬಿದ್ದು ಕಂಬ ಮುರಿದು ವಿದ್ಯುತ್ ವ್ಯತ್ಯಯ ಸಂಭವಿಸಿದೆ. ಇಂದಿನ ದಿನಗಳಲ್ಲಿ ಮೊಬೈಲ್ ಫೋನುಗಳು ಜೀವನದ ಬಹುಮುಖ್ಯ ಭಾಗವಾಗಿ ಮಾರ್ಪಟ್ಟಿದೆ. ಮೊಬೈಲ್ ಇಲ್ಲದೆ 1-5 ನಿಮಿಷ ಕಳೆಯುವುದು ಕಷ್ಟ ಎನ್ನುವಂತಾಗಿದೆ. ಅತಿಯಾದರೆ ಅಮೃತ ಕೂಡ ವಿಷ ಎಂಬ ಮಾತಿನಂತೆ ಬಹುಪಯೋಗಿ ಸ್ಮಾರ್ಟ್ಫೋನ್ ನಮಗೆ ಪ್ರಯೋಜನಕಾರಿ ಹೇಗೆಯೋ ಅಂತೆಯೇ ನಮ್ಮ ಜೀವನದಲ್ಲಿ ಸಂಚಕಾರವನ್ನು ತರಬಲ್ಲದು ಎನ್ನುವುದಕ್ಕೆ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮೊಬೈಲ್ ಎನ್ನುವುದು ನಮ್ಮ ಅವಶ್ಯಕತೆ ಎಷ್ಟಿರುತ್ತದೆಯೋ ಅಷ್ಟಕ್ಕೆ ಸೀಮಿತವಾಗುವ ವಸ್ತುವಾಗಬೇಕೇ ಹೊರತು ಅದೇ ನಮ್ಮ ಜೀವನ ಆಗಬಾರದು. ಮೊಬೈಲ್ ಮಿತಿಯನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಉಪಯೋಗಿಸಿದರೆ ಇಂತಹ ಅಪಾಯಗಳನ್ನ ತಪ್ಪಿಸಬಹುದು. ದ್ವಿತೀಯ ಪತ್ನಿ ನಮಸ್ತುಭ್ಯಂ ಪ್ರಥಮ ಪತ್ನಿ ಕ್ಷಮಸ್ವಮೇ ಜಿಯೋ ನೆಟ್ವರ್ಕ್ ತ್ರಿಪುರಾಂತಕಾರಿ ಏರ್ಟೆಲ್ ಐಡಿಯಾ ಸರ್ವಂ ಪರಾರಿ ನೆಟ್ ಉಚಿತಂ ಹುಚ್ಚು ಖಚಿತಂ ಮೊಬೈಲಸ್ಯ ಕೃತಂ ತಥಂ ಕುಲದೇವತಾ ವಾಟ್ಸಪ್ ಫೇಸ್ಬುಕ್ ಔ ಇಷ್ಟ ದೇವತಾ ಇಂಟರ್ನೆಟ್ ವಾತ್ವೋ ಪರಮಾತ್ಮ ಮೊಬೈಲು ಸ್ವರ್ಗಮೀದೃಶಂ ಫೇಸ್ಬುಕ್ಕೇ ಕೃತಂ ಕರ್ಮ ವಾಟ್ಸಪ್ ಒಮ್ಮೆ ಪುನರಾಕೃತ ಘಳಿ ಘಳಿಗೆ ದರ್ಶನಂ ಕುರ್ಯಾತ್ ಮನಸ್ಸಂತೋಷಮಂ ಭೂಯಾತ್ ಮೊಬೈಲ್ ಯೂಸರ್ ನಿತ್ಯ ಮೌನಿ ಪ್ರತಿಕ್ಷಣಂ ಬ್ರೌಸಿಂಗ್ ಕರ್ಮಣಿ ಅಪ್ಡೇಟ್ ಚೆಕ್ಕಿಂಗ್ ಚಾಪಲ್ಯಸ್ಯ ಸಾಯಂ ಪ್ರಾತಃ ಮೊಬೈಲ್ ತೀಡಂ ಇಂಟರ್ನೆಟ್ಟಸ್ಯ ಧರ್ಮಸ್ಯ ಬ್ರೌಸಿಂಗೇ ನಿತ್ಯ ಪೂಜನಂ ನೆಟ್ಟುಂ ನಶ್ಯತಿ ಮತಿಭ್ರಂಶಾತ್ ಪೃಷ್ಠಜ್ವಲಿತ ಮಾರ್ಜಾಲಃ ಸ್ಮಾರ್ಟ್ ಫೋನಾಯ ವಿದ್ಮಹೇ 4G ಸಿಂಹಾಯ ಧೀಮಹೇ ತನ್ನೋ ನೆಟ್ವರ್ಕ್ ಪ್ರಚೋದಯಾತ್ ಇತಿ ಶ್ರೀಮದ್ ಮೊಬೈಲ್ ಗೀತಾಸು ಉಪನಿಷತ್ ಕಲಿಯುಗದ ವಿದ್ಯಾಯಾಂ ಮೊಬೈಲ್ ಶಾಸ್ತ್ರೇ ಶ್ರೀ ಟೆಕ್ನಾಲಜಿ ಪುರಾಣೇ ಡಿವೈಸ್ ಕಾಂಡೇ ಸೂರ್ಯಸಾರಥಿ ರಚತಂ. ಇಲ್ಲಿಗೆ ಸ್ಮೈಲ್ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಮೈಲ್ ನ್ಯೂಸ್.
ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಹಾಗೂ ಜನರ ಮನಗೆಲ್ಲಲು ಉತ್ತಮ ವೇದಿಕೆ ಸ್ಮೈಲ್ ಕನ್ನಡ ವಾಹಿನಿ. ಜಾಹೀರಾತಿಗಾಗಿ ಸಂಪರ್ಕಿಸಿ 9743621584. ಬರ್ಯಾ ಕಲ್ಕೊಡ್ಕ, ನೀನೇ ಕಾಪಾಡ. ಏ ದೇವ್ರೆ, ಈ ಕಷ್ಟ ಯಾರಿಗೂ ಬೇಡ ಮಾರ್ರೆ. ಇದು ಹೊತ್ತು ಹೌದ ಮಾರ್ರೆ. ಹಲೋ, ನಮಸ್ಕಾರ. ಸೈನ್ಸ್ ಇಸ್ ಅ ವರ್ಲ್ಡ್ ಆಫ್ ಮಿಸ್ಟ್ರೀಸ್, ಔರ್ ಇಸ್ ಮಿಸ್ಟೀರಿಯಸ್ ವರ್ಲ್ಡ್ ಕೆ ಬಾರೇ ಮೇ ಜಾನ್ನೆ ಕೆ ಲಿಯೇ ಔರ್ ಹಮ್ ಸಬ್ಕೋ ಬತಾನೆ ಕೆ ಲಿಯೇ ಬಹುತ್ ಸಾರೇ ಲೋಗೋ ನೇ ಅಪ್ನೇ ಪ್ರಾಣ ತ್ಯಾಗ ದಿಯೇ. ಇಸೀ ಮಿಸ್ಟೀರಿಯಸ್ ವರ್ಲ್ಡ್ ಕೆ ಬಾರೇ ಮೇ ಛೋಟಿ ಛೋಟಿ ಫ್ಯಾಕ್ಟ್ಸ್ ಬತಾನೆ ಕೆ ಲಿಯೇ ಮೇ ಪ್ರೀತಿಕಾ ಶಿಫಾಲಿ ಆಪ್ಕೆ ಸಾಮ್ನೆ ಹಾಜ಼ರ್ ಹೂಂ. ವೆಲ್ಕಮ್ ಟು ಮೈ ನ್ಯೂ ಶೋ ಸೈನ್ಸ್ ವಿತ್ ಶಿಫಾಲಿ. ವರ್ಷಗಳಿಂದ ಕುಂದೇಶ್ವರ ದೇವಸ್ಥಾನದಲ್ಲಿ ಉಚಿತ ಯೋಗ ತರಬೇತಿಯನ್ನು ನೀಡುತ್ತಿರುವ ವಿವೇಕ್ ಪೈ ಅವರು ಪ್ರತಿದಿನ ಬೆಳಗ್ಗೆ ನಿಮ್ಮ ಮನೆ ಚಾವಡಿಗೆ ಬರಲಿದ್ದಾರೆ ಯೋಗ ಕಲಿಸಲು. ಸಿಂಪಲ್ ಯೋಗ ಮಾಡಿ ನಿರೋಗಿಗಳಾಗಿ ಶತಾಯುಷಿಗಳಾಗಿ. ನಿಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಹಾಗೂ ಜನರ ಮನಗೆಲ್ಲಲು ಉತ್ತಮ ವೇದಿಕೆ ಸ್ಮೈಲ್ ಕನ್ನಡ ವಾಹಿನಿ. ಜಾಹೀರಾತಿಗಾಗಿ ಸಂಪರ್ಕಿಸಿ 9743621584.